ಈಗ ಒಂದ್ ನಿಮಿಷ ನಾನು ಇದ್ದಿದ್ದೆ 14 ತಿಂಗಳು. ಹೌದು, ನಾನು ಏನು ಮಾಡ್ಲಿಲ್ಲ, ದುಡ್ಡು ಹೊಡೆಯ ಕೆಲಸನೂ ಮಾಡಿಲ್ಲ. ಅವ್ರ ಪಕ್ಷದಲ್ಲಿ ನುಂಗಿದ್ರಲ್ಲ, ಯಾರ್ಯಾರು ಎಷ್ಟೆಷ್ಟು ನುಂಗಿದ್ರು ಕೋಣ ಪಟ್ಟಿನ ಸಿದ್ದರಾಮಯ್ಯನವರೇ. 14 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರದ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಕಾಂಗ್ರೆಸ್ ಪಕ್ಷದವರು, ಇದೇ ಉಪ ಮುಖ್ಯಮಂತ್ರಿ ಪರಮೇಶ್ವರ್ ಅವತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರು, ನಗರದ ಅಧಿಕಾರಿಗಳನ್ನ ನಾನು ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರ ನನಗೆ ಕೊಡಲಿಲ್ಲ. ಹೆಸರು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರೆ ನೀವು ಹೇಳಿದವರೇ ಅಧಿಕಾರಿಗಳು ಹಾಕ್ಬೇಕಾಗಿತ್ತು. ಅದು ನನ್ನ ಅವತ್ತಿನ 14 ತಿಂಗಳ ಹಣೆ ಬರ ನನಗೆ ಇದ್ದಂಥದ್ದು. ಸಭೆ ಮಾಡಾಗಿಲ್ಲ, ನಾನು ಸಭೆ ಮಾಡಿದೆ, ಅವ್ರು ಹೇಳ್ದಂಗೆ ಕೇಳಬೇಕು ನಾನು. ಅದಕ್ಕೆ ನೀವು ಕಾರಣ ಸಿದ್ದರಾಮಯ್ಯನವರೇ, ಕುಮಾರಸ್ವಾಮಿ ಕಾರಣ ಅಲ್ಲ. ಕುಮಾರಸ್ವಾಮಿ ಕೊಡುಗೆ ಏನು ಅಂದರೆ, ಮೆಟ್ರೋ ಪ್ರಾಜೆಕ್ಟು ಮೊದಲನೇ 19 ಕಿಲೋಮೀಟರ್ಗೆ ಸಿದ್ದರಾಮಯ್ಯನವರೇ ಇವತ್ತು ಬೆಂಗಳೂರಿನ ಮೆಟ್ರೋ ಪ್ರಾಜೆಕ್ಟ್ಗೆ ಫೌಂಡೇಶನ್ ಹಾಕ್ದಂಗೆ ಕುಮಾರಸ್ವಾಮಿ ಕಾಲದಲ್ಲಿ. ಅದರಿಂದ ಇವತ್ತು ಮೆಟ್ರೋ ಟ್ರೈನ್ ಕಾಣ್ತಾ ಇದ್ದೀರಿ. ಅದಷ್ಟೇ ಅಲ್ಲ, JNNURM ಸ್ಕೀಮ್ನಲ್ಲಿ 25,000 ಕೋಟಿ ಹಣವನ್ನು ನಿಮ್ಮ ಮೈಸೂರು ನಗರ ನೀವೇನು ರೆಪ್ರೆಸೆಂಟ್ ಮಾಡಿದ್ರಿ ಆ ಮೈಸೂರು ನಗರದ ಅಭಿವೃದ್ಧಿಗೆ, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅವತ್ತು ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. 25,000 ಕೋಟಿ ಖರ್ಚು ಮಾಡ್ತಕ್ಕಂಥದ್ದಕ್ಕೆ ಬಂದವ್ರು ದುಡ್ಡು ತಿಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ನೀವೆಲ್ಲ ಸೇರ್ಕೊಂಡು ಲೂಟಿ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರನ? ನನ್ನ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು? ಬನ್ನಿ, ಓಪನ್ ಡಿಬೇಟಿಗೆ ತಯಾರಾಗಿದ್ದೇನೆ. ಯಾರ್ಯಾರ ಕಾಲದಲ್ಲಿ ಎಷ್ಟು ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ ದೇಣಿಗೆ ಇದೆ, ಚರ್ಚೆ ಮಾಡೋಣಂತೆ. ಓಪನ್ ಆಗಿ ಚರ್ಚೆಗೆ ತಯಾರಾಗಿದ್ದೇನೆ. ಇದನ್ನೇ ಬೆಂಗಳೂರು ನಗರದ ನಾಗರಿಕರ ಮುಂದೆ, ಇಲ್ಲಿ ರಾಜಕಾರಣದ ಪ್ರಶ್ನೆ ಇಲ್ಲ ನನಗೆ. ಮುಂದೆ ಈ ನಗರದ ಜನ ತಿಳುವಳಿಕೆ ಸರಿಪಡಿಸ್ಕೊಂಡು ಈ ಒಂದು ಲೂಟಿ ಹೊಡೆಯೋರನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೋ ಇಲ್ಲ ಒಂದು ಹೊಸ ಬದಲಾವಣೆಯನ್ನು ತರ್ತಕ್ಕಂಥದ್ದಕ್ಕೆ ತೀರ್ಮಾನಕ್ಕೆ ಬರ್ತೀರೋ ಅನ್ನೋದನ್ನ ಕೇಳ್ಕೊಂಡೆ. ಮುಂದಿನ ಇನ್ನ ಒಂದು ವರ್ಷ ಏನಿದೆ, ಎಲ್ಲ ಬೆಂಗಳೂರಿನ ಪ್ರತಿ ಗಲ್ಲಿ ಗಲ್ಲಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಹಾಕೋತೀವಿ ನಾವು. ನ್ಯೂಸ್ ಫಸ್ಟ್.